ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಸೆಪ್ಟೆಂಬರ್ 6ರಂದು ಚಾಲನೆ ನೀಡಲಾಗುತ್ತದೆ ಎಂದು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಸೆಪ್ಟೆಂಬರ್ 8ರಂದು ಚಾಲನೆ ನೀಡಲಾಗುತ್ತದೆ ಎಂದು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಯವರ ಕಾರ್ಯಾಲಯದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರಿನ ಯಂತ್ರಗಳು ತುಕ್ಕು ಹಿಡಿದ ಹಿನ್ನೆಲೆಯಲ್ಲಿ ಸ್ಫೋಟಗೊಂಡಿದ್ದವು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಿದ್ದು ಯಶಸ್ವಿಯಾಗಿದೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟಿಗೆ 1500 ಕ್ಯೂಸೆಟ್ ನೀರನ್ನು ಹರಿಸಲಾಗುತ್ತಿದೆ. ಇದು ಆ ಭಾಗಕ್ಕೆ ಉಪಯೋಗವಾಗಲಿದೆ. ಮುಂದಿನ ವರ್ಷ ಅರಸೀಕೆರೆ ತಿಪಟೂರು ಭಾಗದಲ್ಲಿನ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ತುಮಕೂರಿಗೆ ನೀರು ಬರಲಿದೆ ಎಂದರು. ಪರಮಶಿವಯ್ಯನವರ ಹಾಸನ, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಬಯಲುಸೀಮೆ ಪ್ರದೇಶಗಳಿಗೆ ಕುಡಿಯುವ ನೀರಿನ ಯೋಜನೆ ಮಾಡಬೇಕೆಂದು ಪ್ರಸ್ತಾಪ ಮಾಡಿದರು. ಇದಕ್ಕೆ ನೇತ್ರಾವತಿ ತಿರುವು ಎಂದು ಹೆಸರಿಟ್ಟಿದ್ದರು. ಇದಕ್ಕೆ ಮಂಗಳೂರಿನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಯೋಜನೆ ಕೈಬಿಡುವ ಪರಿಸ್ಥಿತಿಯೂ ಬಂದಿತ್ತು. ಇದಾದ ಬಳಿಕ ನೀರಾವರಿ ತಜ್ಞರು ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚು ಮಳೆಯಾಗುವ ಪ್ರದೇಶಗಳನ್ನು ಗುರುತಿಸಿದರು. ಎತ್ತಿನಹೊಳೆ, ಕಾಡುಮನೆ ಹೊಳೆ, ಹೊಂಗದ ಹೊಳೆ, ಕೇದಿ ಹೊಳೆ ಇದೆಲ್ಲವೂ ಕ್ರೂಢೀಕೃತವಾಗಿ ಒಂದೆಡೆ ಬಂದರೆ 24 TMC ನೀರು ಬರುತ್ತದೆ. ಈ ಯೋಜನೆಯ ಸಾಧಕ ಬಾಧಕಗಳನ್ನು, ನೀರು ತೆಗೆದುಕೊಳ್ಳುವ ಸಾಧ್ಯ ಅಸಾಧ್ಯತೆಯ ಕುರಿತು ಸರ್ಕಾರಕ್ಕೆ ವರದಿ ನೀಡಿದರು ಎಂದು ವಿವರಿಸಿದರು. ಎತ್ತಿನಹೊಳೆ ಯೋಜನೆಯ ಕೆನಾಲ್ ದಾರಿ ತಿಪಟೂರು 43 ಕಿಲೋಮೀಟರ್, ಚಿಕ್ಕನಾಯಕನಹಳ್ಳಿ 12 ಕಿಲೋಮೀಟರ್, ತುರುವೇಕೆರೆ 1 ಕಿಲೋಮೀಟರ್, ಗುಬ್ಬಿ 41 ಕಿಲೋಮೀಟರ್, ತುಮಕೂರು ಗ್ರಾಮಾಂತರ 31, ಕೊರಟಗೆರೆ 19, ಮಧುಗಿರಿ 40 ಕಿಲೋಮೀಟರ್, ಪಾವುಗಡ 42 ಕಿಲೋಮೀಟರ್ ಕೆನಾಲ್ ಹಾದು ಹೋಗಲಿದೆ. ಜಿಲ್ಲೆಯಲ್ಲಿ ಶೇಕಡ 64 ಮುಖ್ಯ ಕೆನಾಲ್ ಪೂರ್ಣಗೊಂಡಿದೆ ಎಂದರು. ನಾವು ಎತ್ತಿನಹೊಳೆ ಯೋಜನೆ ಪೂರ್ಣಗೊಂಡಿದೆ ಎಂದು ಎಲ್ಲಿಯೂ ಹೇಳಿಲ್ಲ. ಯೋಜನೆಯ 1ನೇ ಹಂತ ಕಾಮಗಾರಿ ಪೂರ್ಣಗೊಂಡಿದೆ. ಸಿಟಿ ರವಿ ಡಬಲ್ ಪದವೀಧರರು, ಅವರನ್ನು ತಪ್ಪಿಸಿ ಮಾಡಲಾಗುವುದಿಲ್ಲ ಎಂದು ಪರಮೇಶ್ವರ್ ಅವರು ಸಿಟಿ ರವಿ ಅವರಿಗೆ ಟಾಂಗ್ ನೀಡಿದರು. ನಮಗೆ ನಾವು ಪ್ರಾರಂಭ ಮಾಡಿದಂತಹ ಈ ಯೋಜನೆ ನಮ್ಮ ಜಿಲ್ಲೆಗೆ 25ಕ್ಕೆ ನೀರು ಬರುತ್ತೆ ಅನ್ನುವಂಥದ್ದು ನಮಗೆ ಸಂತೋಷ ತಂದಿದೆ. ಅದಕ್ಕೆ ಮಾನ್ಯ ನೀರಾವರಿ ಸಚಿವರು ಮೊನ್ನೆ ತಾನೇ ಹೋಗಿ ಟ್ರೇಲ್ ನೋಡಿದ್ರು. ಅಲ್ಲಿ ತಾವು ನೋಡ್ಬೇಕು ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೆಲವರಾದ್ರು ಅಲ್ಲಿ ಕೆಳಗಡೆ ಇದೆ, ಇದು ಶೇಖರಣೆ ಹಾಕೊಂಡು ಸುಮಾರು 200-300 ಫೀಟ್ ಇರ್ಬೋದು. ಅಲ್ಲಿಂದ ಲಿಫ್ಟ್ ಮಾಡ್ತಾರೆ, ತುಂಬಾ ಹೆವಿ ಮೆಷಿನರೀಸ್ ಹಾಕಿ ಅಲ್ಲಿಂದ ಲಿಫ್ಟ್ ಮಾಡಿ ಆಮೇಲೆ ಅಲ್ಲಿಂದ ಗ್ರಾವಿಟಿನಲ್ಲಿ ಬರುತ್ತೆ. ಅದಕ್ಕೆ ಲಾಸ್ಟ್ ಸ್ವಲ್ಪ ದಿವಸ ಅಂದ್ರೆ ಒಂದು 6 ತಿಂಗಳಲ್ಲಿ ಅಂದ್ರೆ ಮೆಷಿನ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ 6 ತಿಂಗಳಿಂದ ಸ್ಟಾರ್ಟ್ ಮಾಡೋದು. ಅದೇನಾಯ್ತು, ಬ್ಲಾಸ್ಟ್ ಆಗ ಮೆಷಿನ್ಸ್ ಎಲ್ಲ ತುಂಬಾ ತುಕ್ಕು ಹಿಡಿದು ಅದೆಲ್ಲ ಹಂಗೆ ಇತ್ತು. ಫಿಕ್ಸ್ ಮಾಡಿದ್ಮೇಲೆ ಏನೋ ಮಾಡೇ ಇರ್ಲಿಲ್ವ, ಅದು ಸ್ವಲ್ಪ ಬ್ಲಾಸ್ಟ್ ಆಯ್ತು ಒಂದು ಭಾಗದಲ್ಲಿ. ಅದನ್ನೆಲ್ಲ ರಿಪೇರಿ ಮಾಡಿ ಈಗ ಮತ್ತೆ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಹೋಗಿ ಅದನ್ನ ಸ್ಟಾರ್ಟ್ ಮಾಡಿದ್ರು. ಅದು ಬಹಳ ಯಶಸ್ವಿಯಾಗಿ ಆಗಿದೆ. ಅದಕ್ಕೆ ಈಗ ನಾವು 6ನೇ ತಾರೀಕು ಸುಮಾರು 12 ಗಂಟೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ MLAಗಳು, ಸಚಿವರುಗಳು, ಅಧಿಕಾರಿಗಳೆಲ್ಲ ನಾವೆಲ್ಲ ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ನೀರೆಲ್ಲ ಹೋಗುತ್ತೆ ಅಂತ ಕೇಳಬಹುದು. ಈಗ ಫಸ್ಟ್ ಫೇಸ್ ಅಲ್ಲಿ ವಾಣಿ ವಿಲಾಸ ಸಾಗರಕ್ಕೆ, ಯಾಕೆ ನಮ್ಮ ಕಡೆ ಬಂದ್ರೆ ಎಲ್ಲಿ ಇಟ್ಕೊಳ್ಳೋದಿಲ್ಲ, ರಿಸರ್ವಾಯರು ಇಲ್ಲ ಮತ್ತು ನಾವು ಅದನ್ನು ಉಪಯೋಗ ಮಾಡ್ಕೊಳ್ಳಕ್ಕೂ ಆಗಲಿಲ್ಲ. ಅದರಿಂದ ಅದನ್ನ ಈಗ ಫಸ್ಟ್ ಫೇಸ್ ನಲ್ಲಿ ವಾಣಿ ವಿಲಾಸ ಸಾಗರಕ್ಕೆ ಸುಮಾರು 1500 ಕ್ಯೂಸೆಕ್ಸ್ ನೀರನ್ನ ಅಲ್ಲಿಗೆ ಕಳಿಸ್ತಾ ಇದ್ವಿ. ಅಲ್ಲಿ ಸ್ಟೋರೇಜ್ ಅದಕ್ಕೆ ವಾಣಿ ವಿಲಾಸಕ್ಕೆ ಇನ್ನು 24 TMC ಸ್ಟೋರೇಜ್ ಕೆಪಾಸಿಟಿ ಇದೆ. ಅದರಿಂದ ಈಗ ಅಲ್ಲಿ ತುಂಬಿಟ್ಕೊಳ್ತಾರೆ, ಅದು ಆ ಭಾಗಕ್ಕೆಲ್ಲ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇಯರ್ ನಮ್ದು ಕಂಪ್ಲೀಟ್ ಆದ್ರೆ ಅಂದ್ರೆ ನಮ್ಮ ಅರ್ಸಿಕೆರೆ ಟು ತುಮಕೂರು ಆ ಭಾಗ ಕಂಪ್ಲೀಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಇಯರ್. ಅದಾದ್ಮೇಲೆ ನಾವು ನೆಕ್ಸ್ಟ್ ಇಯರ್ ಬಿಡ್ತೀನಿ. 6ನೇ ತಾರೀಕು ಸರ್,
ಗೌರಿ ಹಬ್ಬದ ದಿವಸ ಮೊದಲಿನ ದಿವಸ ಗೌರಿ ಹಬ್ಬದ ದಿವಸ ಅದನ್ನ ಮಾಡಿದ್ವಿ. ಎಲ್ಲ ನಮ್ಮ ಈ ಏಳು ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳನ್ನು ಕೂಡ ಕರೆದಿದ್ದೇವೆ. ಅವರೆಲ್ಲರೂ ಬರ್ತಾರೆ. ಮಾನ್ಯ ಸಚಿವರು ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಆಹ್ವಾನ, ತಮಗೂ ಆಹ್ವಾನ ಕೊಟ್ಟಿದ್ದಾರೆ. ನನಗೆ ವಿಶೇಷವಾಗಿ ಹೇಳಿದ್ರು, ತುಮಕೂರಿನ ಮಾಧ್ಯಮದವರಿಗೆ ನೀವು ಹೇಳಲೇಬೇಕು, ವಿಶೇಷವಾಗಿ ನನ್ನ ಪರವಾಗಿ ಹೇಳಿ ಅಂತ ನಿನ್ನೆ ಹೇಳಿದ್ರು. ಅವ್ರು ಬಂದ್ರೆ ಒಳ್ಳೇದಾಗುತ್ತೆ, ಅದಕ್ಕೆ ನಿಮಗೆ ಬಂದಿದ್ದೇನೆ. ತುಮಕೂರಿನ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿ ಬಿಎಸ್ ಪಾಟೀಲ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರಿನ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತಾಧಿಕಾರಿ ಬಿಎಸ್ ಪಾಟೀಲ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಸ್ಪತ್ರೆಯ ಪ್ರತಿ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವತಃ ರೋಗಿಗಳಿಂದಲೇ ಆಸ್ಪತ್ರೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಶೌಚಾಲಯ, ಮೆಡಿಕಲ್ ಶಾಪ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಂಬ್ಯುಲೆನ್ಸ್ ಮಾಫಿಯಾ ಮತ್ತು ಅಧಿಕಾರಿಗಳು ಬರುವ ವಿಚಾರ ತಿಳಿದು ಕೆಲ ಮೆಡಿಕಲ್ ಶಾಪ್ಗಳು ರಜೆ ಹಾಕಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ನಾನು ರೋಗಿಗಳ ಕಡೆಯವರನ್ನ ವಿಚಾರಿಸಿದಾಗ ಆಸ್ಪತ್ರೆಯಲ್ಲಿ ಸಿಗುವುದಿಲ್ಲವೆಂದು ವೈದ್ಯರು ಬೇರೆ ಕಡೆ ಔಷಧಿ ಬರೆದುಕೊಡುತ್ತಾರಾ ಎಂಬ ಪ್ರಶ್ನೆಗೆ ಇಲ್ಲ ಎಂದು ಹೇಳಿದ್ದಾರೆ. ಆ ರೀತಿ ಇದ್ದರೆ ಹೇಳಬಹುದಿತ್ತು, ಮೌಖಿಕವಾಗಿ ದೂರು ಕೊಡಲು ಭಯವಿರಬಹುದು, ಆದರೆ ನಾನು ಕೇಳಿದಾಗಲೂ ಹೇಳಬಹುದಲ್ಲ ಎಂದರು. ನಾನು ಬಂದರೆ ಮೆಡಿಕಲ್ ಶಾಪ್ ಅಥವಾ ವೈದ್ಯರು ಯಾಕೆ ರಜೆ ಹಾಕುತ್ತಾರೆ ಎಂದು ಮರು ಪ್ರಶ್ನಿಸಿದರು. ಇದಕ್ಕೆ ಕಂಪೇರ್ ಮಾಡಬೇಕಲ್ಲ, ಈ ಸ್ಟಾಕ್ ರಿಜಿಸ್ಟರ್ ಇದೆ, ಈ ಸ್ಟಾಕ್ ಇಂದ ಬಂದಿದೆ, ದಟ್ ಡಿಸ್ಟ್ರಿಬ್ಯೂಷನ್ ಯಾರಿಗೆ ಬಾಯಿ ಪ್ರಿಸ್ಕ್ರಿಪ್ಷನ್ ನಾನು ನೋಡಬೇಕು. ಪ್ರಿಸ್ಕ್ರಿಪ್ಷನ್ ತಂದು ನೋಡಿ, ಎನ್ವೈ ಎಸ್ ಅಂತ ಬಿಡ್ತಿರ್ತೀವಿ ಇಲ್ಲಿ. ಆ ಪ್ರಿಸ್ಕ್ರಿಪ್ಷನ್ ಎಷ್ಟು ಹೋಗಿದೆ, ಮೆಡಿಸಿನ್ ಎಷ್ಟು ಹೋಗಿದೆ ಅಂತ ಕ್ಯಾಲ್ಕುಲೇಟ್ ಹ್ಯಾಕ್ ಮಾಡೋದು. ನಿಮ್ಮ ಸೂಪರ್ವೈಸಿಂಗ್ ಆಫೀಸರ್ ನಿಮ್ಮನ್ನು ಸೂಪರ್ವಿಷನ್ ಹ್ಯಾಕ್ ಮಾಡೋದು. ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಎಟ್ ದ ಎಂಡ್ ಆಫ್ ದ ಡೇ ಸಿ ವಿ ಆರ್ ರಿಜಿಸ್ಟರಿಂಗ್ ಎ ಕೇಸ್ ಫ್ರಮ್ ಟುಮಾರೋ ಅಂತ ಮಾಡಿ ಟೇಕ್ ಒನ್ ರಿಜಿಸ್ಟರ್. ಇವೆಲ್ಲ ಕೊಡ್ತಿರಲ್ಲ, ನೀವು ಮನೆಗೆ ಹೋಗ್ಬೇಕಾಗ್ತದೆ. ಎಷ್ಟು ಕೊಟ್ಟರಿ ಯಾರಿಗೆ, ಇದ್ರಾಗ ಅವ್ರ ಹೆಸರು ಇರ್ತದೆ, ಒ ಪಿ ಡಿ ನಂಬರ್ ಇರ್ತದೆ, ಅದರ ಆ ಒ ಪಿ ಡಿ ನಂಬರ್ ಹಾಕಿ ಇದಾಗಡೆ ಒಳಗಡೆ ಹಾರ್ಟಿಗೆ ಏನಿದ್ರು ಆಗಿಲ್ಲ, ಪೆಟ್ಟು ಏನಾಗಿಲ್ಲ. ನಿನ್ನೆ ಇಟ್ಬಿಟ್ಟೆ ಇದ್ದಾರೆ, ನಿನ್ನೆ ಹಾಗೆ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಜಸ್ಟ್ ಈಗ ಬಂದಿದೆ. ನೋಡಿ ನೋಡಿ, ಕಾಳಜಿ ಮಾಡಿ. ಕಬಿನ್ ಬಾನು ಹೆಡ್ಡೆ, ಮಂಜುನಾಥ್ ಹೈಪರ್ ಟೆನ್ಷನ್, ಅಮೃತ್ ಪಾಸ ಇದರಲ್ಲಿ ಇಲ್ಲಿ ಆವರೇಜ್ ಅಡ್ಮಿಷನ್ಸ್ ವಿಲ್ ಬಿ 10 ಪರ್ ಡೇ, ಬಟ್ ಓಪನ್ಸ್ ವಿಲ್ ಬಿ ಸಿ 80-100 ಪರ್ ಡೇ. I want to see the office. Please give me the
ಕ್ರಿಟಿಕಲ್ ಸ್ವಲ್ಪ ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ಬೊಮ್ಮತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 180/5 ಜಮೀನು ಮಾಲೀಕ ರವೀಂದ್ರ ರೆಡ್ಡಿ, 180/7 ಮಾಲೀಕ ಲಕ್ಷ್ಮೀ ನರಸಪ್ಪ ರಸ್ತೆ ವಿಚಾರ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ 180/7 ಮಾಲೀಕ ಲಕ್ಷ್ಮೀ ನರಸಪ್ಪ ನಮ್ಮ ಕರ್ನಾಟಕ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪಾವಗಡ ತಾಲೂಕು ಕಸಬಾ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 185/5 ಜಮೀನು ಮಾಲೀಕ ರವೀಂದ್ರ ರೆಡ್ಡಿ, 180/7 ಮಾಲೀಕ ಲಕ್ಷ್ಮೀ ನರಸಪ್ಪ ರಸ್ತೆ ವಿಚಾರವಾಗಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ 180/7 ಮಾಲೀಕ ಲಕ್ಷ್ಮೀ ನರಸಪ್ಪ ಪ್ರತಿಕ್ರಿಯಿಸಿದ್ದಾರೆ. ಲಕ್ಷ್ಮೀ ನರಸಯ್ಯ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ರಸ್ತೆ ವಿಚಾರವಾಗಿ ಸಂಪೂರ್ಣ ದಾಖಲಾತಿಗಳು ನನ್ನ ಪರವಿದೆ. ಸರ್ವೆ ನಂಬರ್ 180/5 ಜಮೀನು ಮೊದಲು ಕೊಂಡುಕೊಂಡಿದ್ದು ನಾನು, ನಂತರ ರವೀಂದ್ರ ರೆಡ್ಡಿ ಜಮೀನು ತೆಗೆದುಕೊಂಡಿದ್ದಾರೆ. ಈ ಜಮೀನಿಗೆ ರಸ್ತೆ ಇದೆ, ರಸ್ತೆ ಮಂಜೂರಾಗಿದೆ, ಆದರೆ ದಾಖಲಾತಿಯಲ್ಲಿ ಇಲ್ಲ ಎಂದು ವಾದಿಸುತ್ತಿದ್ದಾರೆ. ಹಾಗಾಗಿ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರ ಗಮನಕ್ಕೆ ನಾನು ತಂದಿದ್ದೇನೆ. ಆದರೂ ಸಹ ನನ್ನ ಮೇಲೆ ಬೆಂಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ಸಹ ನೀಡಿ ಇಲ್ಲಸಲ್ಲದ ಆರೋಪಗಳು ಮಾಡುತ್ತಿದ್ದಾರೆ. ಈ ವಿಚಾರವಾಗಿ ನಾನು ಕಾನೂನು ಮೆಟ್ಟಲೇರಿದ್ದೇನೆ. ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟವಾಗದೆಯೇ ರಸ್ತೆಗೆ ಬೇಲಿ ಹಾಕಿದ್ದಾರೆ. ಇದರ ಬಗ್ಗೆ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದರೂ ಪ್ರಭಾವಿಗಳ ಒತ್ತಡಕ್ಕೆ ತಹಶೀಲ್ದಾರ್ ಸಹ ನ್ಯಾಯ ಕಲ್ಪಿಸಲು ವಿಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹೋಗಿದ್ದೇನೆ ಎಂದು ಜಮೀನು ಮಾಲೀಕ ಲಕ್ಷ್ಮೀ ನರಸಯ್ಯ ಮಾಧ್ಯಮಕ್ಕೆ ಆರೋಪ ಮಾಡಿದ್ದಾರೆ. ನಂಬರ್ 180/1, 180/7 ಒಂದು ಎಕರೆ ಜಮೀನು ಲಕ್ಷ್ಮಣ, ಅದಕ್ಕೆ ದಾರಿ ಒಂದು 180/5 ಪೂರ್ವದತ್ತು ಬಸ್ನಲ್ಲಿ ಉತ್ತರ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ 14 ಓಡಾಡಲು ರಸ್ತೆ ಮಾಡಿಕೊಟ್ಟಿರುತ್ತಾರೆ. ಇದಕ್ಕೆ ಇದು ಇದಾದ ಮೇಲೆ 2 ಬಾಬು ಅವರಿಂದ ಮುತ್ತರಾಯಪುರ ತಗೊಂಡಿರ್ತಾರೆ. ಮುತ್ತರಾಯಪುರಿಂದ ರವೀಂದ್ರ ರೆಡ್ಡಿ ಅವ್ರು ತಗೊಂಡು, ನಾವು ತಗೊಂಡಾದಮೇಲೆ ಒಂದೂವರೆ ವರ್ಷ ಆದಮೇಲೆ ರವೀಂದ್ರ ರೆಡ್ಡಿ ಅವ್ರು ತಗೊಂಡು, ನಿಮ್ಗೆ ಈಗ ದಾರಿ ಇಲ್ಲ, ನಮಗೆ ಮೊದಲು ಮುತ್ತರಾಯಪುರ ಅಡ್ಡಿ ಮಾಡಿರಲಿಲ್ಲ, ಈಗ ರವೀಂದ್ರ ರೆಡ್ಡಿ ತಗೊಂಡು ನಿಮ್ಗೆ ದಾರಿ ಇಲ್ಲ ಅಂತ ಕಡಿಮೆ ಬೆಳೆ ಕೇಳಿದ್ರು ನಾವು ಕೊಟ್ಟಿಲ್ಲ. ಅದರಿಂದ ಇವ್ರಿಗೆ ವಿನಾಕಾರಣ ತೊಂದರೆ ಕೊಡಬೇಕಂತ, ನಿಮ್ಗೆ ದಾರಿ ಇಲ್ಲ, ನಾನು ದಾರಿ ಬಿಟ್ಕೊಡಲ್ಲ ಅಂತ ಹೇಳಿಬಿಟ್ಟು ಇದ್ದಾಗ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟಲ್ಲಿ ಇದನ್ನು ನಾವು ಕೋರ್ಟಲ್ಲಿ ಸ್ವಲ್ಪ ಲೇಟಾಗಿದ್ದಕ್ಕೆ ನಾವು ಸ್ಟೇಟ್ ಕಂದಾಯ ಇಲಾಖೆ ಅವ್ರಿಗೆ ಒಂದು ಅರ್ಜಿಯನ್ನು ಕೊಟ್ಟಾಗ ಅವ್ರು ಕಳಿಸಿದರು. ಜಿಲ್ಲಾಧಿಕಾರಿಯಿಂದ ತಹಶೀಲ್ದಾರ್ ಕಳಿಸಿದ್ರು. ತಹಶೀಲ್ದಾರನು ಅದನ್ನೆಲ್ಲ ನೋಡಿಬಿಟ್ಟು ಸರ್ ತಾಲೂಕು ಸರ್ವೆ ಅವ್ರನ್ನ ಕಳಿಸಿ ಅದು ಇದಕ್ಕೆ ಯಾವುದೋ ನಕ್ಷೆ ಇರೋದಿಲ್ಲ, ದಾರಿ ಇವ್ರಿಗೆ ರಿಜಿಸ್ಟರಲ್ಲಿ ಇರುತ್ತೆ 14 ಅಂತ ಅವರೊಂದು ಸ್ಕೆಚ್ ಎಲ್ಲ ಬರ್ಕೊಟ್ಟ ಮೇಲೆ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟ್ರಿಂದನೂ ಒಂದು ಅರ್ಜಿ ತಗೊಂಡು ತಹಶೀಲ್ದಾರ್ ಅವರು ನಮಗೆ ದಾರಿ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಇದಾದ ತಕ್ಷಣ ಇವ್ರು ರವೀಂದ್ರ ರೆಡ್ಡಿ ಅವರ ರಾಜಕಾರಣಿಗಳ ಇದರಿಂದ ತಹಶೀಲ್ದಾರ್ ಅವರು ಅದನ್ನು ಹಿಂಪಡೆದು ನಿಮಗಿದೆ ಕೋರ್ಟಲ್ಲಿ ಏನಿದೆಯೋ ಆ ಕೋರ್ಟಲ್ಲಿ ಬಗೆಸ್ಕೊಳ್ಳಿ, ಕೋರ್ಟ್ ಆಗೋವರೆಗೂ ನಿಮ್ಮ ರೋಡ್ ಏನಿದೆಯೋ ಅದನ್ನ ಯಥಾರ್ಥ ಪ್ರಕಾರ ಏನಂತ ಹೇಳಿದ್ರು. ಈಗ ಏಕದಮ್ಮು ಬಂದು ನನ್ನ ತಹಶೀಲ್ದಾರ್ ದಾರಿನೇ ಇದು ಮಾಡಿಕೊಟ್ಟಿದ್ದಾರೆ ಅಂತ, ನಿಮ್ಗೆ ಇಲ್ಲೇ ಇಲ್ಲ ಅಂತ ಮುಳ್ತಂತಿ ಹಾಕಿ ನಮ್ಮ ದಾರಿಗೆಲ್ಲ ಅಡ್ಡ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ಹುಡುಗರನ್ನೆಲ್ಲ ಕರ್ಕೊಂಡು ರೋಡ್ಗಳನ್ನೆಲ್ಲ ಕರ್ಕೊಂಡು ಬಂದು ಅವರೇ ಎಲ್ಲ ಪ್ರಾಣಬೇದಿಕೆ ನಮ್ಗೆ ಒಡ್ಡಿಬಿಟ್ಟು ಸುಮ್ಮನೆ ಮೀಡಿಯಾದವ್ರಿಗೆ ಇದೆಲ್ಲ ಸುಳ್ಳೆಲ್ಲ ಹೇಳಿಬಿಟ್ಟು ರಿವರ್ಸ್ ಆಗಿ ಸುಳ್ಳು ಹೇಳಿಬಿಟ್ಟು
ಈ ತರ ಎಲ್ಲ ನಮ್ಗೆ ಹೇಳ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನ ಗೊಳಿಸ್ಬೇಕಂತ ನಾವು ತಹಸೀಲ್ದಾರ್ಗು ನಿಮ್ಮ ಮೀಡಿಯಾ ಮುಖಾಂತರ ನಾವು ಹೇಳ್ತಾ ಇದೀವಿ. ಇದನ್ನ ಅಬ್ಬಿಗರಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಸಂಗಮ್ಮಗುಡಿ ಪೊಲೀಸ್ ಸ್ಟೇಷನ್ ಹತ್ರ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸುಮ್ಸುಮ್ನೆ ಸುಳ್ಳು ದಾಖಲೆ ಕಿಡ್ನಾಪ್ ಮಾಡ್ತೀವಿ ಹಂಗೆ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಮನೇನೂ ನೋಡಿಲ್ಲ, ಅವ್ರು ಏರೇನೂ ನೋಡಿಲ್ಲ, ಏನೂ ಇಲ್ಲ, ನಮ್ಗೆ ಸುಳ್ಳು ಅಪಾದಗಳೆಲ್ಲ ಮಾಡ್ಕೊಂಡು ಸುಮ್ಮನೆ ನಮ್ಮ ಥರ ಬೆದರಿಸ್ಕೊಂಡು ಈ ಥರ ಎಲ್ಲ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತೆ ದಾರಿಗೆಲ್ಲ ಈಗ ಮುಳ್ಳಿನ ಬೇಲೆ ಹಾಕಿ ನಮಗೆ ನಮ್ಮ ಜಮೀನಿಗೆ ಹೋಗದಂಗೆ ತೊಂದರೆ ಮಾಡ್ತಾ ಇದ್ದಾನೆ. ಅಲ್ಲ, ಇದು ಸರಿಪಡಿಸೋಂಥ ಅಧಿಕಾರ ತಹಸೀಲ್ದಾರಿಗಿದೆ, ಯಾಕೆ ಇಲ್ಲಿ ಸ್ಪಾಟ್ಗೆ ಬಂದು ಹೋಗಿದಾರಲ್ಲ, ಯಾಕೆ ಅವ್ರು ಕ್ರಮ ಕೈಗೊಂಡು ಅವ್ರ ಕ್ರಮಕ್ಕೆ ತಗೊಂಡು ಹೇಳಿದ್ರು ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮಗೆ, ರಾಜಕೀಯ ಒತ್ತಡದಿಂದ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದೆಲ್ಲ ರಾಜಕೀಯ ಒತ್ತಡ ಇದೆ, ಇದೊಂದು ಅವರೇ ಆರ್ಡರ್ ಮಾಡಿದ್ದಾರೆ, ಅವರೇ ಆರ್ಡರ್ ಮಾಡಿದ್ದಾರೆ, ಅವರೇ ಕಂದಾಯ ಸ್ಟೇಟ್ ಇಲಾಖೆ ಪತ್ರನ ನೋಡಿ, ಜಿಲ್ಲಾಧಿಕಾರಿ ಪತ್ರನ ನೋಡಿ, ಅವರೇ ಸರ್ವೇಯರ್ನ ಕಳಿಸಿ, ತಾಲೂಕು ಸರ್ವೇಯರ್ನ ಕಳಿಸಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸಿ, ಎಲ್ಲ ಓಕೆ ಮಾಡಿ, ಎಲ್ಲ ಆರ್ಡರ್ ಮಾಡಿ, ಈಗ ರಾಜಕೀಯ ಒತ್ತಡದಿಂದ ಬಂದ ಮತ್ತೆ ಹಿಂಪಡೆ ಮಾಡಿದ್ದಾರೆ. ಇದು ಹಿಂಪಡೆ ಪಡೆಯೋದು ಸರಿ ಮಾನ್ಯ ತಹಸೀಲ್ದಾರ್ ಸರ್ ಅಂತ ನಾವು ಕೇಳ್ತಾ ಇದ್ದೀವಿ. ದಾರಿ ಎಲ್ಲ ಪ್ರಕಾರ ನಾವು ದಾರಿಯನ್ನು ಓಡಾಡ್ತಾ ಇದ್ದೀವಿ. ಪರ್ಚೇಸ್ ಮಾಡುವಾಗನೇ ನಮಗೆ ದಾರಿ ತೋರಿಸು, ನಮಗೆ ರೀಚ್ ಮಾಡಿಸಿರೋದು. ಈಗ ಅವ್ರೇನು ಹೇಳಿದ್ರು ಕೋರ್ಟಲ್ಲಿ ಹೋದ್ಮೇಲೆ ಇದು ಬಂದು ಜೆ ಸಿ ಪಿಗಳಲ್ಲಿ ಮಾಡಿ, ಅದು ಮುಂಚೆನೆ ನಾವು ತಗೋಬೇಕಂದ್ರೆ ನಾವು ದಾರಿ ಇದೆಯಾ ಅಂತಾನೆ ನಾವು ತಗೊಂಡಿರೋದು, ಇಲ್ಲಾಂದ್ರೆ ನಾವು ಜಮೀನು ತಗೊಳ್ತಾ ಇಲ್ಲ. ನೋಡಿ, ಮುಂಚೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ದಾರಿಯಲ್ಲಿ ಅವರೇ ಮನುಷ್ಯನ ಕರ್ಕೊಬಂದದು, ನಮ್ಮ ಮೇಲೆ ನಾವು ಮಾತಾಡೋಂಗೆ ಅವರು ಮಾತಾಡ್ಸಿರೋದು ಅವ್ರ ಹತ್ರ, ಅದೇ ಸುಳ್ಳು ಆಪದನೆಲ್ಲ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಸಿ ಸಿ ಕ್ಯಾಮ್ರಾ ಅವರೇ ಫಿಟ್ ಮಾಡಿಸಿದ್ದಾರೆ, ಅವ್ರು ಮಾಡಿಸಿರೋದು, ಅವರೇ ಜನಗಳ ಹತ್ರ ಅವ್ರನ್ನೇ ಬಯಸ್ಕೊಂಬೋದು, ಅವ್ರು ನಮ್ಮ ಮೇಲೆ ಸಿ ಸಿ ಕ್ಯಾಮ್ರಾ ಹಾಕಿರೋನು ಅಲ್ಲಿ ಮನೆಗೆ ಸಿ ಸಿ ಕ್ಯಾಮ್ರಾ ಹಾಕಿರಲ್ವ, ಯಾರು ಬಂದರು ಯಾರು ಹೋಗ್ತಾರಂತ ಸುಮ್ಮನೆ ಅಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ, ಡೋರ್ ಹೊಡೆದಿದ್ದಾರೆ, ನಮ್ಮ ಮಕ್ಕಳಿಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋಕೆ ಬಂದಿದ್ದಾರೆ ಅಂತ ಸುಮ್ಮನೆ ಆಪರಣೆ ಮಾಡಿ ನಮ್ಗೆ ಇನ್ನ ಕಾರಣ ನಮ್ಮ ಕಂಪ್ಲೇಂಟ್ ಗಂಗಮ್ಮಗುಡಿ ಪೊಲೀಸ್ ಸ್ಟೇಷನಲ್ಲಿ, ಇಲ್ಲಿ ಬೆಂಗಳೂರಲ್ಲ, ಬೆಂಗಳೂರಲ್ಲಿ ಅಬ್ಬಿಗರಿ ಪೊಲೀಸ್ ಸ್ಟೇಷನ್, ನಾವು ಅವರ ಮನೇನೂ ನೋಡಿಲ್ಲ, ಅವ್ರು ಏರೇನೂ ನೋಡಿಲ್ಲ, ಏನೂ ನೋಡಿಲ್ಲ. ನಮಗೆ ಇಲ್ಲಿ ಪಾಗೋಡದಲ್ಲಿ ಅವ್ರು ಕೊಟ್ಟಿರೋ ದಿವಸ ಪಾಗೋಡದಲ್ಲಿ ನಾವು ಇರೋ ಪ್ರೂಫು ಇದೆ. ಇದು ನಮ್ಮ ಕರ್ನಾಟಕ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೊರಟಗೆರೆಯಲ್ಲಿ ಬಡ ಕಲಾವಿದನ ಗೋಳಿನ ಕತೆ ಸಂಬಂಧ ಸುದ್ದಿ ಬಿತ್ತರಿಸಿತ್ತು. ಕಲಾವಿದ ಶಿವಶಂಕರಪ್ಪ ಪೇಂಟ್ ಮಾಡಿದ ಹಣ ಇನ್ನೂ ಪಾವತಿಯಾಗಿಲ್ಲ. ಅನಾರೋಗ್ಯದಿಂದ ಬಳಲುತ್ತಿದ್ದ ಕಲಾವಿದನ ಬಗ್ಗೆ ಸುದ್ದಿ ಬಿತ್ತರಿಸಿದ ನಂತರ ಪಿಡಿಒಗಳು ಎಚ್ಚೆತ್ತುಕೊಂಡು ಹಣ ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೊರಟಗೆರೆಯಲ್ಲಿ ಬಡ ಕಲಾವಿದನ ಗೋಳಿನ ಕತೆ ಸಂಬಂಧ ಸುದ್ದಿ ಬಿತ್ತರಿಸಿತು. ಕಲಾವಿದ ಶಿವಶಂಕರ್ ಪೇಂಟ್ ಮಾಡಿದ ಹಣ ಇನ್ನೂ ಪಾವತಿಯಾಗಿಲ್ಲ. ಅನಾರೋಗ್ಯದಿಂದ ಕಲಾವಿದ ಬಳಲುತ್ತಿದ್ದ ಸುದ್ದಿ ಬಿತ್ತರಿಸಿದ ನಂತರ ಪಿಡಿಒಗಳು ಎಚ್ಚೆತ್ತುಕೊಂಡು ಹಣ ಬಿಡುಗಡೆ ಮಾಡಿವೆ. ಬಡ ಕಲಾವಿದನಿಗೆ ಅನ್ಯಾಯ ಆಗಿದ್ದನ್ನ ನಾವು ಧ್ವನಿಯಾಗಿ ತೋರಿಸಿದ್ದೇವೆ. ಇದು ನಮ್ಮ ಕರ್ನಾಟಕ ಟಿವಿಯ ವರದಿಗೆ ಸಿಕ್ಕ ಫಲಶ್ರುತಿ. ನಮ್ಮ ವಾಹಿನಿ ಅಧಿಕಾರಿಗಳ ವಿರುದ್ಧವಲ್ಲ, ಅನ್ಯಾಯದ ವಿರುದ್ಧ ಕೆಲಸ ಮಾಡಿದೆ. ಆದರೆ ಒಂದು ಗ್ರಾಮ ಪಂಚಾಯಿತಿ ಮಾತ್ರ ಕಲಾವಿದನಿಗೆ ತನ್ನ ಆಟವನ್ನು ತೋರಿಸಿದೆ. 19,000 ಬದಲಾಗಿ 12,000 ನೀಡಿದೆ. ಬೂದಗಾವಿ ಪಂಚಾಯಿತಿಯ ವಿಡಿಯೋ ಹಾಗೂ ಅಧ್ಯಕ್ಷರಿಂದ ಬಡ ಕಲಾವಿದನಿಗೆ ನೀಡಬೇಕಾದ ಪೂರ್ಣ ಹಣ ನೀಡಿಲ್ಲ, ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ದಾಖಲೆಗಳೇ ಕಣ್ಮರೆಯಾಗಿವೆಯಂತೆ. ನಿಜವೇ, ಮೇಲಾಧಿಕಾರಿಗಳೇ ಇಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ ಅನ್ನೋದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ. ನಮಸ್ಕಾರ, ನಾನು ಶಿವಶಂಕರ್ ಅಂತ. ಕೊರಟಗೆರೆಯಲ್ಲಿ ಸುಮಾರು ಒಂದು 25 ವರ್ಷದಿಂದ ಕಲಾವಿದನಾಗಿ ಚಿತ್ರಕಲಾವಿದನಾಗಿ ಕೆಲಸ ಮಾಡ್ತಾ ಇದ್ದೆ. ಸುದ್ದಿ ಈಗ ವಿಷಯ ಏನಪ್ಪ ಅಂತಂದರೆ, ನನಗೆ ಈ ಮಾದರಿ ಮತಗಟ್ಟೆಗಳದ್ದು ಚಿತ್ರಣ ಚಿತ್ರ ಬರೆದಿದ್ದು ದುಡ್ಡು ಸ್ವಲ್ಪ ಒಂದು ವರ್ಷ ಆಗಿದ್ದರು, ಒಂದೂವರೆ ವರ್ಷದ ಆಗಿತ್ತು, ಬಂದಿರಲಿಲ್ಲ. ಈ ಸುದ್ದಿ ಸುಮಾರು ಒಂದು ವಾರದ ಹಿಂದೆ ಬಿತ್ತರ ಆಗಿತ್ತು, ನಮ್ಮ ಕರ್ನಾಟಕ ಚಾನಲಲ್ಲಿ ಬಿತ್ತರ ಆಗಿತ್ತು. ಆ ಬಿತ್ತರ ಆದ ಹಿಂದೆನೇ ಸುಮಾರು ಒಂದಿನ ಎರಡು ದಿನದೊಳಗೆ ಎಲ್ಲ ಪಂಚಾಯಿತಿಯವರು ನನಗೆ ಕರೆ ಮಾಡಿ ಚೆಕ್ಕು ಎಲ್ಲ ಚೆಕ್ ಮುಖಾಂತರ ನನಗೆ ಬಾಕಿ ಬರಬೇಕಾಗಿದ್ದ ಎಲ್ಲ ಹಣನ ಸಂದಾಯ ಮಾಡಿದ್ದಾರೆ. ನನಗೆ ಈಗ ಚಿಕಿತ್ಸೆಗೆ ಆಮೇಲೆ ಔಷಧಿಗಳ ವೆಚ್ಚಕ್ಕೆ ಇದರಿಂದ ಬಹಳ ಅನುಕೂಲ ಆಗಿದೆ. ಆದ ಕಾರಣ ನಾನು ನಮ್ಮ ಕೊರಟಗೆರೆ ತಾಲೂಕಿನ ವರದಿಗಾರರಾದ ಹರೀಶ್ ಅವ್ರಿಗೂ ನಮ್ಮ ಕರ್ನಾಟಕ ಚಾನಲ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮುಖಾಂತರ ನನಗೆ ಚಿಕಿತ್ಸೆಗೆ ಹಣ ಹಾಗೂ ಔಷಧಿಗಳ ವೆಚ್ಚಕ್ಕೆ ಅನುಕೂಲ ಆಯಿತು. ಈ ಪಂಚಾಯತಿಯವರು ಅರ್ಥ ಮಾಡ್ಕೊಂಡು ಕೊಟ್ಟಿದ್ರು, ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಪಾಪ, ಇದೇ ಥರ ನಮ್ಮ ಈ ಥರ ಸ್ನೇಹಿತ ಕಲಾವಿದರಿಗೂ ಈ ಥರನೇ ಆಗಿದೆ.
ಅವರೆಲ್ಲ ಚಿಕ್ಕ ಅಮೌಂಟ್ 1,000 2,000 3,000 ಅಂತ ಅವರು ಉದಾಸೀನ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿತ್ತು, ಆಮೇಲೆ ಜೊತೆಗೆ ನನ್ನ ಪರಿಸ್ಥಿತಿ ಹಂಗಿದ್ದಿದ್ದರಿಂದ ವಿಧಿ ಇಲ್ಲದೆ ಇಷ್ಟು ಹೋರಾಟ ಮಾಡಬೇಕಾಗಿತ್ತು. ನಮ್ಮ ಹರೀಶ್ ಅವ್ರಿಗೆ ಹಾಗೂ ನಮ್ಮ ಕರ್ನಾಟಕ ಚಾನಲ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ. ಅಲ್ಲ, ಇತರೆ ಕಲಾವಿದರು ಅಂದ್ರಲ್ಲ ಪಾಪ, ಅವ್ರಿಗೆ ಎಷ್ಟು ಅಮೌಂಟ್ಗಳು ಬರಬೇಕಾಗಿತ್ತು? ಯಾವ ರೀತಿ ಎಷ್ಟು ಜನ ಕಲಾವಿದರಿದ್ದಾರೆ ಅಲ್ಲಿ ಕೊಡಗಿನ ತಾಲೂಕಲ್ಲಿ? ಕಲಾವಿದರು ಒಟ್ಟು ನಮ್ಮ ತಾಲೂಕಲ್ಲಿ ಒಂದು 15 ಜನ ಕಲಾವಿದರು ಇದ್ದಾರೆ ಸರ್. 15 ಜನ ಕಲಾವಿದರಲ್ಲಿ ಎಲ್ಲ ಸಣ್ಣ ಪುಟ್ಟ ಕಲಾವಿದ್ರೆ, ಯಾರು ಏನು ಬದುಕಿ ಮಾಡೋಂಥವ್ರಿಲ್ಲ. ಅವತ್ತಿನ ಕೂಲಿ ಅವತ್ತು ಮಾಡಿ, ಅವತ್ತಿನ ಬೋರ್ಡ್ ಬರೀಬೇಕು, ಅವತ್ತೇನಾದರೂ ಚಿತ್ರಗಳು ಬರೆದು ಅವತ್ತು ದುಡ್ಡು ತಗೊಂಡು ಸಂಸಾರ ಮಾಡಬೇಕು, ಬಿಟ್ಟರೆ ಯಾರು ಕುತ್ಕೊಂಡು ತಿನ್ನೋಂಥ ದೊಡ್ಡ ಕಲಾವಿದರು ಶ್ರೀಮಂತ ಕಲಾವಿದರು ಇಲ್ಲ ಸರ್. ತಾವು ಎಷ್ಟು ಬಾರಿ ಅಂದರೆ ಪಂಚಾಯತಿಗಳಿಗಾಗಿ ಕೊಡ್ತಕ್ಕಂಥ ಹಣಕ್ಕೆ ಎಷ್ಟು ಸರಿ ಹೋಗಿದ್ರಿ, ಏನಾಗಿತ್ತದು? ಸರ್, ಸುಮಾರು ನಾನು ಈ ಕಾಲು ನನಗೆ ಈ ಥರ ಅಚಾತುರ್ಯ ಆಗೋಕ್ಕೆ ಮುಂಚೆ ಫೋನ್ ಮುಖಾಂತರ ಫೋನುಗಳಲ್ಲೂ ಸುಮಾರು ದಿನಗಟ್ಟಲೆ ಕರೆ ಮಾಡಿ ಕೇಳಿದ್ದೀನಿ, ಫೋನ್ ಸ್ವಿಚ್ ಆಫ್ ಆಗೋದು, ಪೆಟ್ರೋಲ್ಗಳು ಹಾಕಿಸ್ಕೊಂಡು ಸುಮಾರು ಹೋಗಿದ್ದೀನಿ ಸರ್. ನಾನು ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಒಂದು 8,000 ಖರ್ಚು ಮಾಡಿದ್ದೀನಿ ಸರ್, ಪೆಟ್ರೋಲ್ಗೆ ಒಂದು 8,000 ಖರ್ಚು ಮಾಡಿದ್ದೀನಿ. ಅಷ್ಟು ಓಡಾಡಿದ್ದೀನಿ. ಸ್ವಲ್ಪ ಈ ಕಾಲು ಅಪಘಾತ ಆಗಿ ಸ್ವಲ್ಪ ಓಡಾಡೋದಕ್ಕೆ ಬೈಕಲ್ಲಿ ಓಡಾಡೋದಕ್ಕೆಲ್ಲ ಆಗದಲ್ಲೇ ಆಗಂಗಾಯಿತು. ಆವಾಗಲಿಂದ ಈಗ ಒಂದು 8 ತಿಂಗಳಿಂದ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ ಸರ್, ಕೆಲಸನೂ ಮಾಡಿಲ್ಲ, ನಮ್ಮದು ಕೆಲಸದ ಜೀವನನೂ ಕಡಿಮೆ ಆಗಿದೆ. ಈಗ ಕೊನೆದಾಗ ಅಧಿಕಾರಿಗಳಿಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಅಧಿಕಾರಿಗಳು ಎಲ್ಲ ನಮ್ಗೆ ಅನ್ನದಾತರೆ, ಯಾಕೆಂದರೆ ಅವರು ಕೆಲಸ ಕೊಡೋದ್ರಿಂದನೇ ನಾವು ಕೆಲಸ ಮಾಡಿ ಅದ ಕೂಲಿ ಹಣದಲ್ಲೇ ನಾವು ಸಂಸಾರ ನೀಗೋದು. ಅವ್ರ ಅನ್ನದಾತರು, ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ. ಕೆಲಸ ಮಾಡಿಸ್ಕೊಳ್ಳಿ ಸರ್, ಕೆಲಸ ಮಾಡಿಸ್ಕೊಳ್ಳಿ, ನಿಮ್ಗೆ ಏನು ಬೇಕು ಕೆಲಸ, ನಿಮಗೆ ಊಹೆಗೆ ತಕ್ಕನಂತೆ ನಾವು ಕೆಲಸ ಮಾಡಿಕೊಡ್ತೀವಿ. ದಯಮಾಡಿ ನಮಗೆ ಕೆಲಸ ಆದ ತಕ್ಷಣ ಹಣ ಸಂದಾಯ ಮಾಡಿದ್ರೆ ಬಹಳ ಉಪಕಾರ ಆಗುತ್ತೆ ಸರ್ ನಮಗೆ. ನಿಮ್ಮ ಕೆಲಸ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡಿಕೊಡ್ತೀವಿ. ದಯಮಾಡಿ ನಮ್ಮಂಥ ಬಡ ಕಲಾವಿದರಿಗೆ ನೀವು ಕೆಲಸ ಮುಗಿದ ತಕ್ಷಣ ದುಡ್ಡು ಕೊಟ್ಟರೆ ಅದು ದೊಡ್ಡ ಉಪಕಾರ ಸರ್. ನಮಸ್ತೆ, ನಾನು ರೋಹಿತ್ ಅಂತ. ಅದೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಮಾದರಿ ಮತಗಟ್ಟೆ ಬರೆದಂತಹ ನಮ್ಮ ಅಣ್ಣ ಶಿವಶಂಕರ್ ಅವರು ಬರೆದಿರುವಂತಹ ಇದು ಬೇರೆ ಯಾವುದೇ ಹಣ ಬಂದಿರಲಿಲ್ಲ. ನಾವು ಹಲವಾರು ಬಾರಿ ಓಡಾಡಿ ಪ್ರಯತ್ನಪಟ್ಟು ಭಾಳ ಬೇಜಾರಾಗಿ ಸುಮ್ಮನವಾಗಿದ್ದೆ ಬರೋದಾಳ ಅಂತೇಳಿ. ಆದರೆ ಮೊನ್ನೆ ನಿಮ್ಮ ವಾಹಿನಿಯಲ್ಲಿ ನಮ್ಮ ಅಣ್ಣವರ ಸುದ್ದಿ ಪ್ರಸಾರವಾದ ಮೇಲೆ ಅದರ ಫಲಶ್ರುತಿಯಿಂದ ನಮ್ಮ ಅಣ್ಣನವರಿಗೆ ಬರಬೇಕಾದಂತಹ ಹಣ ಬಂದಿರುತ್ತದೆ. ನಾನೇ ಹೋಗಿ ಸ್ವತಃ ಪಂಚಾಯತಿಗಳಿಗೆ ಹೋಗಿ ಚೆಕ್ ಮುಖಾಂತರ ಹಣವನ್ನು ಕೊಟ್ಟಿರುತ್ತಾರೆ, ಇಸ್ಕೊಂಡು ಬಂದಿರ್ತೀನಿ. ಹಾಗಾಗಿ ಈ ನಿಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಮೇಲೆ ನಮ್ಮ ಹಣ ಬಂದಿರುತ್ತದೆ. ಹಾಗಾಗಿ ನಿಮ್ಮ ವಾಹಿನಿಗೂ ಹಾಗೂ ನಿಮ್ಮ ವರದಿಗಾರರಿಗೂ ನಮ್ಮ ತುಂಬಹೃದಯ ಧನ್ಯವಾದಗಳು. ಸೆಪ್ಟೆಂಬರ್ 6 ಕರುನಾಡಿನ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಲೋಕಾರ್ಪಣೆಗೊಳಿಸಲು ಸಿದ್ಧವಿರುವ ಹಿನ್ನೆಲೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಪೂರ್ವಭಾವಿ ಕಾಮಗಾರಿಗಳ ಕಾರ್ಯಾಚರಣೆಯನ್ನು ವೀಕ್ಷಿಸಿದರು. ಕರುನಾಡಿನ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆಯನ್ನು ಸೆಪ್ಟೆಂಬರ್ 6 ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಲೋಕಾರ್ಪಣೆಗೊಳಿಸಲು ಸಿದ್ಧವಿರುವ ಸಮಗ್ರ ಕುಡಿಯುವ ನೀರಿನ ಮೊದಲ ಹಂತದ ವಿತರಣಾ ತೊಟ್ಟಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದ ಹಿನ್ನೆಲೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಪೂರ್ವಭಾವಿ ಕಾಮಗಾರಿಗಳ ಕಾರ್ಯಾಚರಣೆಯನ್ನು ವೀಕ್ಷಿಸಿದರು. ಈ ಮಹತ್ವಾಕಾಂಕ್ಷೆ ಯೋಜನೆಯಿಂದ 7 ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಬವಣೆ ನೀಗುವುದರಿಂದ 10 ವರ್ಷದಿಂದ ಜನರಲ್ಲಿ ಮೂಡಿದ ಆತಂಕ ದೂರವಾಗಲಿದೆ. ಈ ಸಂದರ್ಭದಲ್ಲಿ ಸಂಸದರಾದ ಶ್ರೇಯಸ್ ಪಾಟೀಲ್, ಶಾಸಕರಾದ ಶಿವಲಿಂಗೇಗೌಡ ಅವರು, ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಸಣ್ಣ ಚಿತ್ತಯ್ಯ, ಜಿಲ್ಲಾಧಿಕಾರಿಯಾದ ಸತ್ಯಭಾಮ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ್ಣವರು, ಮುಖಂಡರಾದ ಮುರಳಿ ಮೋಹನ್ ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಸಮಸ್ಯೆ ಇದೆ ಎಂಬ ಆರೋಪವನ್ನು ಈಗಾಗಲೇ ಸಾಕಷ್ಟು ನಟಿಯರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಮಲಯಾಳಂ ಚಿತ್ರರಂಗದ ಕರಾಳ ಮುಖವನ್ನು ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಬಯಲಿಗೆಳೆದಿದೆ. ಈ ಸಮಿತಿಯನ್ನು ನಮ್ಮ ಕರ್ನಾಟಕದಲ್ಲಿ ಚಿತ್ರರಂಗದಲ್ಲೂ ಅಳವಡಿಸಬೇಕೆಂದು ಹಲವರು ಒತ್ತಾಯಿಸಿದ್ದಾರೆ.
ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಸಮಸ್ಯೆ ಇದೆ ಎಂಬ ಆರೋಪವನ್ನು ಈಗಾಗಲೇ ಸಾಕಷ್ಟು ನಟಿಯರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಮಲಯಾಳಂ ಚಿತ್ರರಂಗದ ಕರಾಳ ಮುಖವನ್ನು ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿ ಬಯಲಿಗೆಳೆದಿದೆ. ಈ ಸಮಿತಿಯನ್ನು ನಮ್ಮ ಕರ್ನಾಟಕ ಚಿತ್ರರಂಗದಲ್ಲೂ ಅಳವಡಿಸಬೇಕೆಂದು ಹಲವರು ಒತ್ತಾಯಿಸಿದ್ದಾರೆ. ಮಾಲಿವುಡ್ ನಟ ನಿರ್ದೇಶಕರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿರುವುದಲ್ಲದೆ ಪ್ರಕರಣಗಳು ದಾಖಲಾಗಿವೆ. ಇದೀಗ ಅದೇ ರೀತಿಯ ಸಮಿತಿ ರಚನೆಯಾಗಬೇಕೆಂಬ ಕೂಗು ಎಲ್ಲಾ ಚಿತ್ರರಂಗಗಳಲ್ಲೂ ಕೇಳಿಬರುತ್ತಿದೆ. ಕನ್ನಡ ಚಿತ್ರರಂಗದಲ್ಲೂ ಅದೇ ರೀತಿಯ ಒತ್ತಾಯ ಬಂದಿದೆ. ಕೆಲ ವರ್ಷಗಳ ಹಿಂದೆ ಮೀಟೂ ಪ್ರಕರಣ ಸ್ಯಾಂಡಲ್ವುಡ್ನ ನಿದ್ದೆ ಕೆಡಿಸಿತ್ತು. ಚಿತ್ರರಂಗದಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಹಿಂದೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ರಚನೆ ಮಾಡಲಾಗಿತ್ತು. ಇದರಲ್ಲಿ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ, ನಿರ್ದೇಶಕರಾದ ಕವಿತಾ ಲಂಕೇಶ್, ಪ್ರಿಯಾಂಕಾ ಉಪೇಂದ್ರ ಸೇರಿದಂತೆ ಸಾಕಷ್ಟು ನಟಿಯರು ಸದಸ್ಯರಾಗಿದ್ದರು. ಇದೀಗ ಫೈರ್ ಕಮಿಟಿ ಹಾಗೂ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸುವಂತೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಿದೆ. ಇನ್ನು ಫೈರ್ ಕಮಿಟಿ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಎರಡು ಬೇಡಿಕೆಗಳನ್ನು ಇಡಲಾಗಿದೆ. ಮೊದಲನೆಯದು, ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ನಿವೃತ್ತ ನ್ಯಾಯಾಧೀಶರ ಕಮಿಟಿ ರಚಿಸಿ ವ್ಯವಸ್ಥಿತವಾಗಿ ತನಿಖೆ ಆಗಬೇಕು ಎಂದು ಆಗ್ರಹಿಸಿದೆ. ಮತ್ತೊಂದು, ಮಹಿಳೆಯರು ಕನ್ನಡ ಚಿತ್ರರಂಗದಲ್ಲಿ ಆರೋಗ್ಯಕರವಾಗಿ ಹಾಗೂ ಸಮಾನವಾಗಿ ಕೆಲಸ ಮಾಡುವಂತೆ ನಿಯಮಗಳನ್ನು ತರುವಂತೆ ಕೇಳಿಕೊಳ್ಳಲಾಗಿದೆ. ಕನ್ನಡ ಚಿತ್ರರಂಗದ ಪ್ರಮುಖರು ಈ ಅರ್ಜಿಗೆ ಸಹಿ ಹಾಕಿದ್ದಾರೆ. ಫೈರ್ನ ಅಧ್ಯಕ್ಷೆ ಕವಿತಾ ಲಂಕೇಶ್, ಕಾರ್ಯದರ್ಶಿ ಚೇತನ್ ಅಹಿಂಸಾರಿಂದ ಹಿಡಿದು ರಮ್ಯಾ, ಐಂದ್ರಿತಾ ರೈ, ಅಮೃತಾ ಅಯ್ಯಂಗರ್, ಪೂಜಾ ಗಾಂಧಿ, ಶ್ರುತಿ ಹರಿಹರನ್, ಆಶಿಕಾ ರಂಗನಾಥ್, ಚೈತ್ರಾ ಜೆ ಆಚಾರ್, ಧನ್ಯಾ ರಾಮ್ಕುಮಾರ್, ಸಂಯುಕ್ತಾ ಹೆಗ್ಡೆ, ಶ್ರದ್ಧಾ ಶ್ರೀನಾಥ್, ಕಿಶೋರ್, ನಿಶ್ವಿಕಾ ನಾಯ್ಡು, ವಿನಯ್ ರಾಜ್ಕುಮಾರ್, ನಿರ್ದೇಶಕ ಸಿಂಪಲ್ ಸುನಿ, ಹಿರಿಯ ನಟ ಶರತ್ ಲೋಹಿತಾಶ್ವಾ ಸೇರಿದಂತೆ 153 ಮಂದಿ ಅರ್ಜಿಗೆ ಸಹಿ ಹಾಕಿದ್ದಾರೆ. ಹಾಸನ ಜಿಲ್ಲಾಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿದ ಆರೋಪದಡಿ ವಕೀಲ ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಹಾಗೂ ಅದರ ಕುರಿತಾದ ವಿಚಾರಣೆಯನ್ನು ಹೈಕೋರ್ಟ್ ಬುಧವಾರ ರದ್ದುಗೊಳಿಸಿತು. ಹಾಸನ ಜಿಲ್ಲಾಧಿಕಾರಿ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿದ ಆರೋಪದಡಿ ವಕೀಲ ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಹಾಗೂ ಅದರ ಕುರಿತು ವಿಚಾರಣೆಯನ್ನು ಹೈಕೋರ್ಟ್ ಬುಧವಾರ ರದ್ದುಗೊಳಿಸಿತು. ಪ್ರಕರಣ ಸಂಬಂಧ ತಮ್ಮ ವಿರುದ್ಧ ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸುವಂತೆ ಕೋರಿ ವಕೀಲ ದೇವರಾಜೇಗೌಡ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೈಗೆತ್ತಿಕೊಂಡಿದ್ದರು. ಜಿ ದೇವರಾಜೇಗೌಡ ಅವರು ನನ್ನ ಅನುಮತಿ ಇಲ್ಲದೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನನ್ನನ್ನು ನಿಂದಿಸಿದ್ದಾರೆ. ಈ ಮೂಲಕ ಸಾರ್ವಜನಿಕರ ಕರ್ತವ್ಯಕ್ಕೆ ಅಡ್ಡಿಯುಂಟು ಮಾಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ 2024 ಮಾರ್ಚ್ 19 ದೂರು ದಾಖಲಿಸಿದ್ದರು. ಚನ್ನರಾಯಪಟ್ಟಣ ಅದ್ಯಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಕಳೆದ 6 ತಿಂಗಳಿನಿಂದ ಕಾನೂನುಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಬಕಾರಿ ಇಲಾಖೆ ಆಯುಕ್ತರು ತನಿಖೆ ನಡೆಸಿ ನಿಯಮ ಉಲ್ಲಂಘಿಸಿರುವುದು ದೃಢಪಟ್ಟಿದ್ದು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ವರದಿ ಮಾಡಲಾಗಿದೆ. ಆದರೆ ಜಿಲ್ಲಾಧಿಕಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲಿಗೆ ಕಡತಗಳನ್ನು ತಮ್ಮ ಬಳಿಯೇ ಇರಿಸಿಕೊಂಡಿದ್ದಾರೆ ಎಂದು ದೇವರಾಜೇಗೌಡ ಅವರು ಮಾರ್ಚ್ 15, 2024 ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಎಂದು ಸತ್ಯಭಾಮ ದೂರಿನಲ್ಲಿ ತಿಳಿಸಿದರು. ಇದನ್ನು ರದ್ದುಗೊಳಿಸುವಂತೆ ಕೋರಿ ದೇವರಾಜೇಗೌಡ ಅವರು ಅರ್ಜಿ ಸಲ್ಲಿಸಿದ್ದರು. ತೆಲುಗು ರಾಜ್ಯಗಳಲ್ಲಿ ವರುಣನ ಆರ್ಭಟ ಜನರನ್ನು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅವರು ದೊಡ್ಡ ಮಟ್ಟದ ದೇಣಿಗೆ ಘೋಷಿಸಿದ್ದಾರೆ. ತೆಲುಗು ರಾಜ್ಯದಲ್ಲಿ ವರುಣನ ಆರ್ಭಟ ಜನರನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅವರು ದೊಡ್ಡ ಮೊತ್ತದ ದೇಣಿಗೆ ಘೋಷಿಸಿದ್ದಾರೆ. ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರವಾಹದ ಪರಿಹಾರ ಕಾರ್ಯಕ್ಕಾಗಿ ವೈಯಕ್ತಿಕವಾಗಿ 6 ಕೋಟಿ ರೂಪಾಯಿ ನೀಡುತ್ತಿದ್ದೇನೆ. ಇದರಲ್ಲಿ ಆಂಧ್ರ ತೆಲಂಗಾಣ ಸಿಎಂ ಪರಿಹಾರ ನಿಧಿಗೆ ತಲಾ 1 ಕೋಟಿ ರೂಪಾಯಿ ಮತ್ತು ಪ್ರವಾಹ ಪೀಡಿತ ಗ್ರಾಮ ಪಂಚಾಯಿತಿಗಳಿಗೆ 4 ಕೋಟಿ ರೂಪಾಯಿ ಮಂಜೂರು ಮಾಡಲಾಗುವುದು ಎಂದು ತಿಳಿಸಿದರು. ಆಂಧ್ರದಲ್ಲಿ ಅದರಲ್ಲೂ ವಿಜಯವಾಡ ಜಿಲ್ಲೆಯಲ್ಲಿ ಪ್ರವಾಹ ಅವಾಂತರ ಸೃಷ್ಟಿಸಿದೆ. ರಾಜ್ಯ ಸರ್ಕಾರ ಗಮನಾರ್ಹ ಪರಿಹಾರ ಕಾರ್ಯಗಳೊಂದಿಗೆ ಹೆಜ್ಜೆ ಹಾಕುತ್ತಿದೆ.
ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಪ್ರವಾಹದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗೂಡಬೇಕೆಂದು ಸಹ ಕರೆ ನೀಡಿದ್ದಾರೆ. ರಾಜ್ಯದ ಯೋಗಕ್ಷೇಮ ಬಯಸುವ ಪ್ರತಿ ವ್ಯಕ್ತಿಯೂ ಇಂಥ ಪರಿಸ್ಥಿತಿಯಲ್ಲಿ ನೆರವಾಗಬೇಕು. ಹಾನಿಗೊಳಗಾದ ಜಿಲ್ಲೆಗಳಿಗೆ ಸರ್ಕಾರ 80 ಕೋಟಿ ರೂಪಾಯಿ ವ್ಯಯಿಸುತ್ತದೆ. ಮುಂದೆ ಇಂಥ ಅನಾಹುತ ಸಂಭವಿಸದಂತೆ ಪ್ರತಿ ನಗರಕ್ಕೂ ಮಾಸ್ಟರ್ ಪ್ಲಾನ್ ರೂಪಿಸಬೇಕಿದೆ ಎಂದು ತಿಳಿಸಿದರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ? ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.